ಡಿಸಿಎಂ ಡಿಕೆ ಶಿವಕುಮಾರ್ನ ಹೇಳೋರಿಲ್ಲ ಕೇಳೋರಿಲ್ಲ. ವಿಧಾನಸೌಧದ ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮ ಮಾಡಿಬಿಟ್ಟರು ವಿಧಾನಸೌಧವನ್ನ. ವಿಧಾನಸೌಧ ದುರ್ಬಳಕೆಯಾಗಿದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಚುನಾವಣೆ ವೇಳೆ ವಿಧಾನಸೌಧದ ಎದುರೇ ಪ್ರತಿಭಟನೆಯಾಗ್ತಾ ಇದೆ, ಈ ಕುರಿತು ನಾವು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡ್ತೀವಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಕಾಂಗ್ರೆಸ್ನ ನಾಯಕರು ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಧರಣಿಯನ್ನ ಮಾಡಿದ್ದರು. ಇದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿರುವಂತಹ ಆರ್ ಅಶೋಕ್ ಇವತ್ತು ಪ್ರತಿಭಟನೆ ಮಾಡಿದ್ದು, ಆವತ್ತು ವಿಧಾನಸೌಧವನ್ನೇ ಪಾರ್ಟಿ ಸೇರ್ಪಡೆಯ ಸಮಾರಂಭಕ್ಕೆ ದುರ್ಬಳಕೆ ಮಾಡಿಕೊಂಡ್ರು ಅಂತ ಹೇಳಿ ಆರೋಪಿಸಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಯಾವ ನೀತಿ ನಿಯಮಗಳು ಇರಬೇಕು ಅನ್ನೋದು ನಮ್ಮ ಸಂವಿಧಾನದ ಅಡಿಯಲ್ಲಿ ಆದೇಶಗಳು ಎಲ್ಲ ರಾಜ್ಯಗಳ ಚೀಫ್ ಸೆಕ್ರೆಟರಿಗಳಿಗೂ ಬಂದಿದೆ. ಯಾರು ಈ ಆದೇಶಗಳನ್ನು ಪಾಲನೆ ಮಾಡಬೇಕು, ಆ ಸ್ಥಾನದಲ್ಲಿರುವಂತ ಕೂತಿರುವಂತ ವ್ಯಕ್ತಿಗಳು ಇವತ್ತು ಕಾಂಗ್ರೆಸ್ಸಿನ ಕೈಗೊಂಬೆಗಳಾಗಿ ವಿಧಾನಸೌಧ, ದಟ್ಸ್ ಅ ಕಾಂಗ್ರೆಸ್ ಆಫೀಸ್ ಅದು, ಆ ರೀತಿಯಾದಂತ ಬೋರ್ಡ್ ಅನ್ನ ಹಾಕುವಂತ ಪ್ರಯತ್ನವನ್ನ ಇವತ್ತು ಚೀಫ್ ಸೆಕ್ರೆಟರಿ ಅವರು, ಮೊನ್ನೆ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಅಂದ್ರೆ ಗೊತ್ತಿದೆ ಅವ್ರಿಗೆ, ಹೇಳೋರು ಕೇಳೋರು ಯಾರು ಇಲ್ಲ, ಅವ್ರದೇ ಒಂದು ರಾಜ್ಯ, ಅವ್ರದೇ ಒಂದು ಗೂಂಡಾ ರಾಜ್ಯ. ವಿಧಾನಸೌಧದಲ್ಲೇ ಕಾಂಗ್ರೆಸ್ ಪಾರ್ಟಿಯ ಸೇರ್ಪಡೆಯನ್ನ ಮಾಡಿದ್ರು, ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆ ಕಾರ್ಯಕ್ರಮ ಮಾಡಿದ್ರು ವಿಧಾನಸೌಧದ ಒಳಗಡೆ ಚೇಂಬರ್ ಅಲ್ಲಿ. ಚೀಫ್ ಸೆಕ್ರೆಟರಿಯವರು ನಮ್ಮ ಪಾರ್ಟಿಯಿಂದ ಅಪ್ಲಿಕೇಶನ್ ಕೊಟ್ಟಾಗ, ದೂರು ಕೊಟ್ಟಾಗ, ಇದು ಅಪರಾಧ, ಇದ್ರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂದ್ರು. ಇದುವರೆಗೂ ಅದು ಸುದ್ದಿನೇ ಇಲ್ಲ. ಇವತ್ತು ಕಾಂಗ್ರೆಸ್ ಅವರು ವಿಧಾನಸೌಧದ ಮುಂಭಾಗದಲ್ಲಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ, ಅದು ಸರ್ಕಾರದ ಆವರಣ, ಅದು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಇದಕ್ಕೆ ಅನುಮತಿ ಕೊಟ್ಟಂತ ಚೀಫ್ ಸೆಕ್ರೆಟರಿ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ ನಾವು ದೂರನ್ನ ಕೊಡ್ತಾ ಇದ್ರಿ. ಸಂವಿಧಾನದ ಅಡಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ವಿಧಾನಸೌಧದ ದುರ್ಬಳಕೆ ಇದು ಎರಡು ಮೂರನೇ ಬಾರಿಯಾಗಿದೆ. ಚುನಾವಣೆ ಶುರುವಾದ ಮೇಲೆ ಒಂದ್ ರೀತಿ ಚೀಫ್ ಸೆಕ್ರೆಟರಿಯವರು ಕಾನೂನನ್ನ ಪಾಲನೆ ಮಾಡಿದೆ, ಕಾಂಗ್ರೆಸ್ ಸರ್ಕಾರ ಏನ್ ಹೇಳುತ್ತೆ ಅದನ್ನು ಮಾಡ್ತಾ ಇರೋದು ನೋಡಿದ್ರೆ ಇವ್ರ ಮೇಲೆ ಚುನಾವಣಾ ಆಯೋಗ ಕೂಡಲೇ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.